ಎಲ್ಲರಿಗೂ ನಮಸ್ಕಾರ ಓದಿದ್ದನ್ನು ನಾವೇಕೆ ಮರೆಯುತ್ತೇವೆ ಸರಣಿ ವಿಡಿಯೋನ ತಾವು ನೋಡ್ತಾ ಇದ್ದೀರಿ ಇವತ್ತಿನ ಭಾಗವನ್ನು ನೋಡೋದಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಾವು ಅಧ್ಯಯನದ ವೈಜ್ಞಾನಿಕ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಮಿದುಳು ಹೇಗೆ ಕೆಲಸ ಮಾಡುತ್ತೆ ಹೇಗೆ ನಾವು ಓದಬೇಕು ಹೇಗೆ ಓದಿದ್ರೆ ಮಿದುಳು ಅದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ ಈ ಬಗ್ಗೆ ಒಂದಷ್ಟು ಮೂಲಭೂತ ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡೋಣ ಅಧ್ಯಯನ ಸೂತ್ರ ಬಹಳ ಸರಳವಾದದ್ದು ಬರ್ಕೊಳ್ಳೋದೇನು ಬೇಡ ನೆನಪಲ್ಲಿ ಇಟ್ಕೋಬಹುದನ್ನು ಅಕ್ಷರಗಳಿವೆ ನೋಡಿ ಪಿ ಆರ್ ಒನ್ ಕ್ಯೂ ಆರ್ ಟು ಆರ್ ತ್ರೀ ಆರ್ ಫೋರ್ ಆರ್ ಫೈವ್ ಈ ಒಂದೊಂದು ಅಕ್ಷರದ ಅರ್ಥವನ್ನು ತಿಳ್ಕೊಂಡ್ರೆ ಅದು ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಪಿ ಅಂದರೆ ಪ್ರೀಬ್ಯೂ ಕನ್ನಡದಲ್ಲಿ ಪಕ್ಷಿ ನೋಟ ಅಂತ ಹೇಳ್ತೇವೆ ಯಾವುದರ ಪಕ್ಷಿ ನೋಟ ಯಾವುದೇ ಒಂದು ಹೊಸ ಅಧ್ಯಾಯವನ್ನು ನೇರವಾಗಿ ಓದೋದಕ್ಕೆ ಶುರು ಮಾಡಬಾರ್ದು ಅದಕ್ಕೆ ಬದಲಾಗಿ ಆ ಅಧ್ಯಾಯದ ಮೇಲೆ ಕಣ್ಣಾಡಿಸ್ಬೇಕು ಯಾವುದನ್ನೇ ನೀವು ವಿವರವಾಗಿ ಓದ್ತಾ ಇಲ್ಲ ಬರೀ ಕಣ್ಣಾಡಿಸ್ತಾ ಇದ್ದೀರಿ ಗ್ಲ್ಯಾನ್ಸಿಂಗ್ ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ ಏನು ಗ್ಲ್ಯಾನ್ಸಿಂಗ್ ಅಂದರೆ ಹೇಗೆ ಮಾಡೋದು ಅದನ್ನು ಮೊದಲು ಆ ಅಧ್ಯಾಯದ ಶೀರ್ಷಿಕೆಯನ್ನು ಓದಿ ಆ ಶೀರ್ಷಿಕೆಯನ್ನು ಓದಿ ಆದಮೇಲೆ ಉಪಶೀರ್ಷಿಕೆಗಳು ಸೈಡ್ ಹೆಡಿಂಗ್ಸ್ ಇರುತ್ತೆ ಅವನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಆ ಅಧ್ಯಾಯದಲ್ಲಿ ಸಾಕಷ್ಟು ಚಿತ್ರಗಳು ಇರಬಹುದು ರೇಖಾಚಿತ್ರಗಳಿರಬಹುದು ಗ್ರಾಫ್ಗಳಿರ್ಬೋದು ನಕ್ಷೆಗಳಿರಬಹುದು ಟೇಬಲ್ಸ್ ಇರಬಹುದು ಸೂತ್ರಗಳು ಇರಬಹುದು ಸಮೀಕರಣಗಳು ಇರಬಹುದು ಅವುಗಳ ಬಗ್ಗೆ ಎಲ್ಲ ಒಂದು ಸಲ ಕಣ್ಣು ಹಾಯಿಸಿ ಓದಕ್ಕೆ ಪ್ರಯತ್ನಿಸಿ ಅರ್ಥವಾಗುತ್ತಾ ಇಲ್ವಾ ನೋಡಿ ಕೆಲವು ಅಧ್ಯಾಯಗಳಲ್ಲಿ ಬಾಕ್ಸ್ ವಿವರ ಅಂತ ಬರುತ್ತೆ ವಿಶೇಷವಾದ ಮಾಹಿತಿಯನ್ನು ಪ್ರತ್ಯೇಕವಾಗಿ ಒಂದು ಚೌಕಟ್ಟಲ್ಲಿ ಕೊಟ್ಟಿರ್ತಾರೆ ಚೌಕದಲ್ಲಿ ಕೊಟ್ಟಿರ್ತಾರೆ ಇದನ್ನು ಬಾಕ್ಸ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ ಆ ಥರದ್ದು ಇರುತ್ತೆ ಕುತೂಹಲಕರವಾದಂಥ ಮಾಹಿತಿ ಅದನ್ನು ಓದಿ ಇವೆಲ್ಲ ಓದಿ ಮುಗಿಸೋದಕ್ಕೆ ನಿಮಗೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಇದನ್ನು ಮಾಡಲೇಬೇಕು ನೀವು ಅರ್ಥವೇ ಆಗೋಲ್ಲ ಸರ್ ಹೊಸ ಅಧ್ಯಾಯ ಅಲ್ವೇ ನನಗೇನೂ ಗೊತ್ತಾಗಲ್ಲ ಅಂದರೆ ಚಿಂತೆ ಇಲ್ಲ ಗೊತ್ತಾಗಲೇಬೇಕು ಅಂತ ನಿಯಮ ಇಲ್ಲ ಈ ಘಟ್ಟದಲ್ಲಿ ಸುಮ್ಮನೆ ನೋಡಿ ಓದಿ ಹೀಗೆ ಮಾಡೋದ್ರಿಂದ ನಮಗೆ ಎರಡು ಲಾಭ ಇದೆ ಏನು ಆ ಲಾಭ ಮೊದಲನೇದು ಇಡೀ ಅಧ್ಯಾಯವನ್ನು ಓದಿ ಮುಗಿಸೋದಕ್ಕೆ ಸುಮಾರು ಎಷ್ಟು ಕಾಲ ಬೇಕಾಗಬಹುದು ಒಂದು ಗಂಟೆ ಸಾಕ ಎರಡು ಗಂಟೆ ಬೇಕಾ ನಾಲ್ಕು ಗಂಟೆ ಬೇಕಾ ಅರ್ಧ ದಿನ ಬೇಕಾ ಇಡೀ ದಿನ ಬೇಕಾ ಒಂದು ಅಂದಾಜು ಸಿಗುತ್ತೆ ನಿಮಗೆ ಅಷ್ಟು ಸಮಯವನ್ನು ಇಟ್ಟುಕೊಂಡು ಓದೋಕ್ಕೆ ಶುರು ಮಾಡಬೇಕು ಎರಡನೇ ಅನುಕೂಲ ಏನಪ್ಪಾ ಅಂದರೆ ಈ ಅಧ್ಯಾಯ ಸುಲಭವಾಗಿ ಕಾಣುತ್ತಾ ಕಷ್ಟವಾಗಿ ಕಾಣುತ್ತಾ ಒಂದು ಕಲ್ಪನೆ ಬರುತ್ತೆ ನಿಮಗೆ ಅದು ಬರೋದು ಬಹಳ ಮುಖ್ಯ ಹಾಗಾಗಿ ಅಧ್ಯಾಯವನ್ನು ಓದೋದಕ್ಕೆ ಮೊದಲು ಈ ಎರಡು ವಿಚಾರಗಳನ್ನು ನೀವು ಖಚಿತಪಡಿಸ್ಕೋಬೇಕು ಅದಕ್ಕಾಗಿ ಪ್ರೀವ್ಯೂ ಪಕ್ಷಿ ನೋಟ ಮುನ್ನೋಟ ವಿಹಂಗಮನೋಟ ಹೀಗೆಲ್ಲ ಹೇಳ್ತೇವೆ ಕನ್ನಡದಲ್ಲಿ ಈ ಕೆಲಸವನ್ನು ತಾವು ಮಾಡಬೇಕು ಪಿ ಅಂದರೆ ಪ್ರಿವ್ಯೂ ಗೊತ್ತಾಗಿದೆ ಎರಡನೇದು ಅಧ್ಯಯನ ಸೂತ್ರದ ಅನ್ವಯ ಆರ್ ಒನ್ ಎರಡನೇ ಅಕ್ಷರ ಆರ್ ಒನ್ ಆರ್ ಒನ್ ಅಂದರೆ ರೀಡ್ ರೀಡ್ ಅಂದರೆ ಓದೋದು ಓದೋಕ್ಕೆ ಮೊದಲು ಕೆಲವು ಸಿದ್ಧತೆಗಳು ಇರಬೇಕು ಏನದು ಅಂದರೆ ನಿಮ್ಮ ಮೇಜಿನ ಮೇಲೆ ಇಂಗ್ಲೀಷ್ ಇಂಗ್ಲೀಷ್ ನಿಘಂಟು ಇರಬೇಕು ಆಕ್ಸ್ಫರ್ಡ್ ಸ್ಟೂಡೆಂಟ್ಸ್ ಇಂಗ್ಲೀಷ್ ಡಿಕ್ಷನರಿ ಅಥವಾ ಕೇಂಬ್ರಿಡ್ಜ್ ಸ್ಟೂಡೆಂಟ್ಸ್ ಇಂಗ್ಲೀಷ್ ಡಿಕ್ಷ್ನರಿ ಎರಡರಲ್ಲಿ ಒಂದು ಡಿಕ್ಷನರಿ ನಿಮ್ಮ ಮೇಜಿನ ಮೇಲೆ ಇರಬೇಕು ಎರಡನೇದು ಎಸೆನ್ಷಿಯಲ್ ಇಂಗ್ಲೀಷ್ ಡಿಕ್ಷ್ನರಿ ಯಾವುದಾದರೂ ಪರವಾಗಿಲ್ಲ ಮೂರನೇದು ಇಂಗ್ಲೀಷ್ ಕನ್ನಡ ನಿಘಂಟು ಮೈಸೂರು ವಿಶ್ವವಿದ್ಯಾನಿಲಯದವರು ಇದನ್ನು ಪ್ರಕಟಿಸಿದ್ದಾರೆ ಇಂಗ್ಲೀಷ್ ಕನ್ನಡ ನಿಘಂಟು ಅದು ನಿಮ್ಮ ಮೇಜಿನ ಮೇಲೆ ಇರಬೇಕು ಕನ್ನಡ ಕನ್ನಡ ನಿಘಂಟು ಸಹ ಇದ್ದರೆ ಒಳ್ಳೆಯದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದೆ ಸಂಕ್ಷಿಪ್ತ ಕನ್ನಡ ನಿಘಂಟು ಪರಿಷ್ಕೃತ ಆವೃತ್ತಿ ಅಂತ ಇದು ಸಾಕಾಗುತ್ತೆ ವಿದ್ಯಾರ್ಥಿಗಳಾದ ನಮಗೆ ಇಂಗ್ಲೀಷ್ ಕನ್ನಡ ವಿಜ್ಞಾನ ನಿಘಂಟು ಇದ್ದರೆ ಭಾಳ ಒಳ್ಳೆಯದು ಯಾಕಂದರೆ ಇಂಗ್ಲೀಷಲ್ಲಿರೋ ವಿಚಾರಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ನವಕರ್ನಾಟಕ ಸಂಸ್ಥೆಯವರು ವಿಜ್ಞಾನ ತಂತ್ರಜ್ಞಾನ ಸಂಪದ ಅಂತ ಪ್ರಕಟಿಸಿದ್ದಾರೆ ತುಂಬ ಉಪಯುಕ್ತವಾದ ಕೃತಿ ನಿಮ್ಮ ಮೇಜಿನ ಮೇಲೆ ಖಂಡಿತ ಇರಲಿ ಇದು ಹಾಗೆಯೇ ಇಂಗ್ಲೀಷ್ ಇಂಗ್ಲೀಷ್ ವಿಜ್ಞಾನ ನಿಗಂಟು ಆಕ್ಸ್ಫರ್ಡ್ ಸೈನ್ಸ್ ಡಿಕ್ಷ್ನರಿ ಅಂತ ಹೇಳ್ತಾರೆ ಇದು ಸಹ ಇದ್ದರೆ ಬಹಳ ಒಳ್ಳೆಯದು ಓದೋದು ಹೇಗೆ ಸಾವಕಾಶವಾಗಿ ಓದಬೇಕು ಆತುರಾತುರವಾಗಿ ಓದಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಪ್ರತಿಯೊಂದು ವಾಕ್ಯದಲ್ಲಿರುವ ಪ್ರತಿಯೊಂದು ಶಬ್ದದ ಅರ್ಥ ಖಚಿತವಾಗಿ ನಮಗೆ ಗೊತ್ತಿರಬೇಕು ಪ್ರತಿ ಹೊಸ ಶಬ್ದಗಳು ಅದರಲ್ಲೂ ವಿಜ್ಞಾನವನ್ನು ಓದುವಾಗ ಬರುವ ಹೊಸ ಶಬ್ದಗಳು ಇದೆಯಲ್ಲ ಅದರ ಬಗ್ಗೆ ಸಮಗ್ರವಾಗಿ ತಿಳ್ಕೋಬೇಕು ಇಂಗ್ಲೀಷಲ್ಲಿ ಏನರ್ಥ ಕನ್ನಡದಲ್ಲಿ ಏನರ್ಥ ಇದನ್ನು ಚೆನ್ನಾಗಿ ತಿಳ್ಕೊಂಡು ನಿಮ್ಮದೇ ಆದಂಥ ವಾಕ್ಯದಲ್ಲಿ ಇಂಗ್ಲೀಷ್ ವಾಕ್ಯದಲ್ಲಿ ಆ ಶಬ್ದವನ್ನು ಪ್ರಯೋಗಿಸಿ ಇಂಗ್ಲೀಷ್ ಶಬ್ದವನ್ನು ಅದರ ಕನ್ನಡ ಸಮಶಬ್ದ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ ನಿಘಂಟಿನ ಸಹಾಯದಿಂದ ಅದನ್ನೂ ಸಹ ನಿಮ್ಮದೇ ಆದ ಕನ್ನಡ ವಾಕ್ಯದಲ್ಲಿ ಬಳಸೋದಕ್ಕೆ ಪ್ರಯತ್ನ ಪಡಿ ಹೀಗೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಆ ಶಬ್ದಗಳನ್ನು ಪ್ರಯೋಗಿಸಿದ್ರೆ ಆ ಶಬ್ದದ ಅರ್ಥ ಸದಾ ಕಾಲಕ್ಕೂ ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಆದ್ದರಿಂದ ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಒಂದು ಪ್ರತ್ಯೇಕವಾದ ಎಕ್ಸರ್ಸೈಸ್ ಇಟ್ಟು ನೀವು ಕಲಿತಂಥ ಹೊಸ ಹೊಸ ಶಬ್ದಗಳು ಏನಿವೆ ಅದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರಲಿ ಆ ಎಕ್ಸರ್ಸೈಸಲ್ಲಿ ಬರಿತಾ ಹೋಗಬೇಕು ಎಸ್ ಎಸ್ ಎಲ್ ಸಿ ಮುಗಿಸಿದಾಗ ನೀವು ಆ ಪುಸ್ತಕವನ್ನು ತೆಗೆದು ನೋಡಿ ಇಡೀ ವರ್ಷ ಎಷ್ಟು ಹೊಸ ಶಬ್ದಗಳನ್ನು ನೀವು ಕಲ್ತಿದ್ದೀರಿ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಆಶ್ಚರ್ಯ ಆಗುತ್ತೆ ನಿಮಗೆ ಆದ್ದರಿಂದ ಈ ಕೆಲಸವನ್ನು ತಪ್ಪದೇ ಮಾಡಬೇಕು ನೀವು ಓದುವಾಗ ಮುಖ್ಯಾಂಶಗಳನ್ನು ಬರೆದಿಟ್ಕೊಳ್ಳೋದನ್ನು ಕಲೀರಿ ಯಾವತ್ತಿಗೂ ಇಡೀ ವಾಕ್ಯಗಳನ್ನು ಬರೆಯಬಾರ್ದು ಮುಖ್ಯಾಂಶಗಳನ್ನು ಮಾತ್ರ ಅಂದರೆ ಇಡೀ ವಾಕ್ಯ ಅಥವಾ ಇಡೀ ಪ್ಯಾರಾದ ಅರ್ಥವನ್ನು ತಿಳಿಸುವಂಥ ಸೂಚ್ಯ ಶಬ್ದಗಳಿರುತ್ತವೆ ಆ ಶಬ್ದಗಳನ್ನು ಬರ್ಕೊಂಡ್ರೆ ಸಾಕಾಗುತ್ತೆ ಮುಖ್ಯಾಂಶಗಳನ್ನು ಬರೆದಿಟ್ಕೊಳ್ಳೋದು ಬಹಳ ಮುಖ್ಯ ಹಾಗೆಯೇ ನೀವು ಯಾವ ಅಧ್ಯಾಯವನ್ನು ಓದ್ತಾ ಇದ್ದೀರೋ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ವೈಸ್ ಕ್ವಶನ್ ಬ್ಯಾಂಕ್ ಏನು ನೀವು ಏಪ್ರಿಲ್ ಮೇ ತಿಂಗಳಲ್ಲಿ ನೀವು ನಿಮ್ಮ ಗೆಳತಿಯರು ಗೆಳೆಯರು ಒಟ್ಟಿಗೆ ಸೇರಿ ಸಿದ್ಧಪಡಿಸೋದ್ರಲ್ಲ ಆ ವೈಸ್ ಕ್ವಶನ್ ಬ್ಯಾಂಕಲ್ಲ ಪಕ್ಕದಲ್ಲಿ ಪಕ್ಕದಲ್ಲೇ ಇರಬೇಕು ಆ ಅಧ್ಯಾಯ ಓದೋವಾಗ ಯಾಕೆಂದರೆ ಓದ್ತಾ ಓದ್ತಾ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋ ಒಂದು ಕಲ್ಪನೆ ಸಿಗುತ್ತೆ ನಿಮಗೆ ಓದ್ತಾ ನೋಡಬೇಕು ಅರೆ ಇಲ್ಲೋ ಥರ ಪ್ರಶ್ನೆ ಕೇಳಿದ್ದಾನಲ್ಲ ಇದಕ್ಕೇನು ಉತ್ತರ ತಿಳ್ಕೋಬೇಕಾಗುತ್ತೆ ಹಾಗಾಗಿ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಬರೆಯೋ ಸಾಮರ್ಥ್ಯ ನಿಮಗೆ ಬರಬೇಕು ಹಾಗಾಗಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೋತಾ ಇರಬೇಕು ಅದಕ್ಕೆ ಪಕ್ಕದಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಇರಲೇಬೇಕು ಎರಡು ಮುಖ್ಯವಾದ ಪ್ರಶ್ನೆಗಳನ್ನು ಕೇಳ್ತೇನೆ ಈಗ ನಿಮ್ಮ ಓದಿಗೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆಗಳು ಏನು ಅಂದರೆ ನಾವು ಹೇಗೆ ಓದಬೇಕು ನಾವು ಎಷ್ಟು ಹೊತ್ತು ನಿರಂತರವಾಗಿ ಓದಬೇಕು ಹೌ ಲಾಂಗ್ ಒನ್ ಶುಡ್ ರೀಡ್ ಸ್ಟಡಿ ಕಂಟಿನ್ಯೂಯಸ್ಲಿ ಓದೋದು ಹೇಗೆ ಎಷ್ಟು ಹೊತ್ತು ಓದಬೇಕು ತುಂಬ ಮುಖ್ಯವಾದಂಥ ವಿಚಾರಗಳು ಈ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದು ನಾವು ಹೇಗೆ ಓದಬೇಕು ಏನು ಸರ್ ಎಂಥ ಪ್ರಶ್ನೆ ಕೇಳಿದ್ರಿ ಹೇಗೆ ಓದೋದಂದರೆ ನಾವು ಬಾಯಿಂದ ಅಲ್ವೇ ಓದೋದು ಖಂಡಿತ ಆದರೆ ಬಾಯಿಂದ ಓದೋದ್ರಲ್ಲೂ ಮೂರು ವಿಧಾನಗಳಿವೆ ಅಂತ ತಿಳಿದವರು ಹೇಳ್ತಾರೆ ಈ ಮೂರು ವಿಧಾನಗಳಲ್ಲಿ ಯಾವುದು ಸರಿಯಾದದ್ದು ತಿಳ್ಕೊಬೇಕು ಮೊದಲನೇ ವಿಧಾನ ತುಟಿಗಳನ್ನೂ ಅಲುಗಿಸದೆ ಮನಸ್ಸಿನ ಒಳಗೇ ಓದುವಂಥದ್ದು ನಿಶಬ್ದವಾಗಿ ಓದ್ತಾ ಹೋಗೋದು ಇದು ಮೊದಲನೇ ವಿಧಾನ ಎರಡನೇ ವಿಧಾನದಲ್ಲಿ ನಮಗೆ ಮಾತ್ರ ಕೇಳಿಸುವಷ್ಟು ಜೋರಾಗಿ ಓದೋದು ಪಕ್ಕದಲ್ಲಿ ಅಣ್ಣನೋ ಅಕ್ಕನೋ ಇದ್ದರೆ ಅವ್ರಿಗೆ ತೊಂದರೆ ಆಗಬಾರ್ದು ನನಗೆ ಮಾತ್ರ ಕೇಳಿಸುವಷ್ಟು ಜೋರಾಗಿ ಓದ್ಕೊಳ್ಳೋದು ಇದು ಎರಡನೇ ವಿಧಾನ ಮೂರನೇ ವಿಧಾನ ಪಕ್ಕದ ಮನೆಯವ್ರಿಗೂ ಕೇಳಿಸುವಷ್ಟು ಜೋರಾಗಿ ಓದೋದು ಮೂರು ವಿಧಾನಗಳಿವೆ ಇವುಗಳಲ್ಲಿ ಯಾವುದು ಸರಿ ಮತ್ತು ಯಾಕೆ ಸರಿ ನೀವು ಇದುವರೆಗೂ ಯಾವ ವಿಧಾನವನ್ನು ಬಳಸಿ ಓದ್ತಾ ಇದ್ದೀರಾ ಸರಿಯಾಗಿ ಓದ್ತಿದ್ದೀರಾ ಇಲ್ವಾ ಅನ್ನೋದು ಈಗಲೇ ಗೊತ್ತಾಗುತ್ತೆ ನಿಮಗೆ ನೀವೇ ಪ್ರಶ್ನೆಯನ್ನು ಹಾಕ್ಕೊಂಡು ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡಿ ಯಾಕೆ ನಾನು ಇದ್ದೀನಿ ಅಂದರೆ ಎರಡನೇ ವಿಧಾನ ಇದೆಯಲ್ಲ ನಮಗೆ ಮಾತ್ರ ಕೇಳಿಸುವಷ್ಟು ಜೋರಾಗಿ ಓದುವ ವಿಧಾನ ಇದು ಸರಿಯಾದ ವಿಧಾನ ಯಾಕೆ ಸರಿಯಾದ ವಿಧಾನ ಕಾರಣ ಏನು ಸಂಪೂರ್ಣವಾದ ವೈಜ್ಞಾನಿಕ ಕಾರಣ ಉಂಟು ಆ ವೈಜ್ಞಾನಿಕ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಕಣ್ಣು ಏನೆಲ್ಲ ನೋಡಿ ಓದುತ್ತೋ ಅದು ಆ ಮಗುವಿನ ದೃಶ್ಯ ಕ್ಷೇತ್ರ ಅಂತ ನಾವು ಏನು ಹೇಳಿದ್ವಿ ಅಲ್ಲಿ ನೆನಪಾಗಿ ಪರಿವರ್ತನೆ ಆಗುತ್ತೆ ಕಣ್ಣಿಂದ ನೋಡಿ ಓದಿದ್ದೆಲ್ಲ ಮಿದುಳಿನ ಹಿಂಭಾಗದಲ್ಲಿ ನೆನಪಾಗಿ ಉಳ್ಕೊಂಡಿದೆ ಆ ಮಗು ಓದುವಾಗ ಆ ಶಬ್ದವನ್ನು ಓದನ್ನು ಆ ಮಗುವಿನ ಕಿವಿನೂ ಕೇಳ್ತಾ ಇದೆ ಅಲ್ವಾ ಹಾಗಾಗಿ ಕಿವಿಯ ಮೂಲಕವೂ ಓದಿದ್ದು ಇದೆ ಶ್ರವಣ ಕ್ಷೇತ್ರದಲ್ಲಿ ಆಡಿಟರಿ ಏರಿಯಾದಲ್ಲಿ ಅಂದರೆ ಕಣ್ಣಿನ ಮೂಲಕವೂ ನೆನಪು ಆಗ್ತಾ ಇದೆ ಕಿವಿಯ ಮೂಲಕವೂ ನೆನಪು ಇದೆ ಹಾಗೆಯೇ ನಾಲಿಗೆ ಓದ್ತಾ ಇದ್ದೀರಲ್ವ ದ ಆ್ಯಕ್ಟ್ ಆಫ್ ರೀಡಿಂಗ್ ಓದ್ತಾ ಇದ್ದೀರಲ್ವಾ ನಿಮ್ಮ ಓದಿಗೆ ಸಂಬಂಧಪಟ್ಟಂಥ ಮಾತಿಗೆ ಸಂಬಂಧಪಟ್ಟಂಥ ಆರ್ಗನ್ಸ್ ಆಫ್ ಸ್ಪೀಚ್ ಮಾತಿಗೆ ಸಂಬಂಧಪಟ್ಟಂಥ ವಿವಿಧ ಭಾಗಗಳು ಏನು ನಾವು ತಿಳ್ಕೊಂಡ್ವಿ ಹಿಂದಿನ ಅಧ್ಯಾಯದಲ್ಲಿ ಅವೆಲ್ಲಕ್ಕೂ ಒಂದು ತರಬೇತಿ ಸಿಗುತ್ತೆ ನೆನಪು ಅಲ್ಲಿ ಉಳಿಯುತ್ತೆ ಅದರಲ್ಲೂ ಮುಖ್ಯವಾಗಿ ವೈಜ್ಞಾನಿಕ ಪಾರಿಭಾಷಿಕ ಶಬ್ದಗಳು ಸಂಸ್ಕೃತ ಶಬ್ದಗಳು ಹಳಗನ್ನಡ ಶಬ್ದಗಳು ಇವುಗಳ ಉಚ್ಚಾರ ಅರ್ಥ ಇವೆಲ್ಲ ತಿಳ್ಕೊಬೇಕಾದ್ರೆ ನಾಲಿಗೆ ಚೆನ್ನಾಗಿ ತಿರುಗಬೇಕು ತಿರುಗಬೇಕು ಅಂದರೆ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡೋದು ಅಂದರೆ ಮತ್ತೆ ಮತ್ತೆ ಓದೋದು ಅಲ್ವಾ ಹಾಗಾಗಿ ಕಣ್ಣಿನ ಕ್ಷೇತ್ರ ಕಿವಿಯ ಕ್ಷೇತ್ರ ಮಾತಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಮೂರು ಕಡೆ ನೆನಪು ಇದೆ ಜೊತೆಗೆ ಮುಖ್ಯಾಂಶಗಳನ್ನು ಬರ್ಕೊಳ್ಳಿ ಅಂತ ನಾ ಬರ್ಕೊಂಡಾಗ ಏನಾಗುತ್ತೆ ನಾಲ್ಕನೇ ಕಡೆ ನೆನಪು ದಾಖಲಾಗ್ತಾಯಿದೆ ಅಂದರೆ ಎರಡನೇ ವಿಧಾನವನ್ನು ಬಳಸ್ಕೊಂಡು ಓದಿದ್ರೆ ನೀವು ಓದಿದ್ದು ನಾಲ್ಕು ಕಡೆ ದಾಖಲಾಗುತ್ತೆ ಅದರ ಬದಲು ಬರೀ ಮನಸ್ಸಲ್ಲೇ ಓದ್ತೇನೆ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಥ ಮಿದುಳಿನ ಭಾಗ ಏನಿದೆ ಅಲ್ಲಿ ಮಾತ್ರ ನೀವು ಓದಿದ್ದು ದಾಖಲಾಗುತ್ತೆ ಉಳಿದ ಕಡೆ ಆಗಲ್ಲ ಒಂದು ಕಡೆ ಆಗೋದು ಒಳ್ಳೆಯದ ನಾಲ್ಕು ಕಡೆ ಆಗೋದು ಒಳ್ಳೆಯದ ಯೋಚನೆ ಮಾಡಿ